ಡಿಕೆ ಶಿವಕುಮಾರ್ ಸಿಟಿ ರವಿ ಅಶ್ವಥ್ ನಾರಾಯಣ್ ಮಧ್ಯೆ ಲೂಟಿ ಫೈಟ್ ಮುಂದುವರೆದಿದೆ ನಿನ್ನೆ ಡಿಕೆಯ ಹೇಳಿಕೆಗೆ ಇವತ್ತು ಇವರು ಕೌಂಟರ್ ಕೊಟ್ಟು ಸವಾಲು ಹಾಕಿದ್ದಾರೆ ಡಿಕೆ ಶಿವಕುಮಾರ್ ಕೇಡಿಯ ರೀತಿಯಲ್ಲಿ ನಡ್ಕೊಳ್ಳೋದು ಅವರ ಪಕ್ಷಕ್ಕೂ ಒಳ್ಳೆ ಲಕ್ಷಣ ಅಲ್ಲ ರಾಜ್ಯಕ್ಕಂತೂ ಒಳ್ಳೆ ಲಕ್ಷಣ ಅಲ್ವೇ ಅಲ್ಲ ಐಟಿ ದಾಳಿಗೆ ಸಂಬಂಧಪಟ್ಟಂತೆ ಆ ಹಣ ಬೇನಾಮಿ ಹೆಸರು ಕೊಟ್ಟಿದ್ದು ಯಾರು ಲೂಟಿ ಅಂತ ಅವ್ರ ಪಾರ್ಟಿಯವರೇ ಕೊಟ್ಟಿರೋದು ಅವ್ರ ಪಾರ್ಟಿಯವರೇ ಕೊಟ್ಟಿರೋದು ಹೆಸರು ಅವ್ರ ಪಾರ್ಟಿಯವರೇ ಹೇಳಿದ್ದು ಯಾರ್ಯಾರು ಏನೇನು ಹೇಳವ್ರೆ ಅದೆಲ್ಲ ನನ್ನ ದಾಖಲೆ ಇದೆ ಮುಂದಕ್ಕೆ ಟೈಮ್ ಇದೆ ನಾ ಮಾತಾಡ್ತೀನಿ ಟೈಮ್ ಇದೆ ಟೈಮ್ ಇದೆ ಟೈಮ್ ಇದೆ ಬೇಜಾನ್ ಟೈಮ್ ಇದೆ ಯಾವಾಗ ಅಂತಂದ್ರೆ ನನಗೆ ನೂರ ಮೂವತ್ತು ವರ್ಷ ಆದಾಗ ಹಾಂ ಸರ್ ನೂರ ಮೂವತ್ತು ಅವ್ರು ನೂರ ಅರವತ್ತೈದು ಆದಾಗ ನೂರ ಐವತ್ತಾರು ಇಟ್ಕೊಳ್ಳೋಣ ಅದಕ್ಕೆ ಟೈಮ್ ಇದೆ ಬೇಜಾನ್ ಟೈಮ್ ಇದೆ ಕಾಯೋಣ ಏ ಫಸ್ಟ್ ಕ್ಲಾಸ್ ಇದೆ ಏನು ಇನ್ನು ನಾಳೆ ಹೋಗ್ಬಿಡ್ತೀವ ನನಗಂತೂ ಮಿನಿಮಮ್ ಒನ್ ತರ್ಟಿ ಇದೆ ಅವ್ರಿಗೂ ಒನ್ ಫಿಫ್ಟಿ ಇರಬೇಕು ಅಂದರೆ ಅದು ಒಂದೇ ವಿಷಯ ಅಲ್ಲ ಸರ್ ಎಲ್ಲದೂ ಟೈಮ್ ಇದೆ ಟೈಮ್ ಇದೆ ಹ್ಞೂ ಗಡಿಯಾರ ತಿರ್ಗ್ತಾನೇ ಇರುತ್ತೆ ಯಾವತ್ತೋ ಬರುತ್ತೆ ಬೆಂಗಳೂರಿನಲ್ಲಿ ಬೆಂಕಿ ಅಪಘಾತಂತೆ ಎನ್ ಐ ಅರ್ಧ ತನಿಖೆ ಮಾಡ್ತಿದ್ರಂತೆ ಅರಫತ್ ಅಲಿ ಅಂತ ಅವನು ಹೇಳ್ತಾನಂತೆ ಉಡುಪಿ ಕೃಷ್ಣಮಠ ಕದ್ರಿ ದೇಗುಲ ಜೆ ಬಿಜೆಪಿ ಕಚೇರಿನ ಬ್ಲಾಸ್ಟ್ ಮಾಡೋಣ ಅಂತ ಹೋಗ್ತಿದ್ವಿ ಕುಕ್ಕರಲ್ಲಿ ಅದು ಕುಕ್ಕರು ಮೊದಲೇ ಬ್ಲಾಸ್ಟ್ ಆಗಿಬಿಡ್ತು ಅಂತ ಫಸ್ಟೇ ಪ್ರೆಷರ್ ಬಿಲ್ಡ್ ಆಗಿರಬೇಕು ಅದಕ್ಕೆ ಬ್ಲಾಸ್ಟ್ ಆಗ್ಬಿಟ್ಟಿರುತ್ತೆ ಬ್ಲಾಸ್ಟ್ ಆಗಿಬಿಡ್ತು ಹಾಗಾಗಿ ಪ್ಲಾಪ್ ಆಗೋಯ್ತು ಅಂತ ಅಂತಿದ್ದಾನಂತೆ ಈಗ ಯಾರ್ಯಾರಿಗೂ ನೋಡಿದ್ವಿ ತಪ್ಪಪ್ಪ ಎನ್ ಐ ಎನವ್ರು ಹಿಂಗೆಲ್ಲ ಮಾಡಬಾರ್ದು ನೋಟಿಸ್ ಕೊಡಬಾರ್ದು ಸುಮ್ಮನೆ ಕಾಟ ಬಾಂಬ್ ಹೋಗ್ತಿರೋರು ಅಮಾಯಕರು ಎಸ್ ದೇಶದಲ್ಲಿ ವಿದ್ಯುತ್ ದರ ಏರಿಕೆ ಹಿಂದೆ ಅದಾನಿ ಕೈವಾಡ ಇದೆ ಅಂತ ರಾಹುಲ್ ಗಾಂಧಿ ಗಂಭೀರ ಆರೋಪ ಮಾಡಿದ್ದಾರೆ ಅದಾನಿ ಇಂಡೋನೇಷ್ಯಾದಿಂದ ಕಲ್ಲಿದ್ದಲು ಖರೀದಿ ಮಾಡ್ತಾ ಇದ್ದಾರೆ ಆ ಕಲ್ಲಿದ್ದಲು ಭಾರತವನ್ನ ತಲುಪಿದಾಗ ಅದರ ಬೆಲೆ ಹೆಚ್ಚಾಗ್ತಾ ಇದೆ ಹನ್ನೆರಡು ಸಾವಿರ ಕೋಟಿ ಲೂಟಿ ಹೊಡೆದಿದ್ದಾರೆ ಅಂತ ಆರೋಪಿಸಿದ್ದಾರೆ ಅದನ್ನ ಲೂಟಿ ಅಂತ ಹೇಳೋದು ಕಷ್ಟ ಕಲ್ಲಿದ್ದಲು ಆಮದಾಗೋದು ಇಂಡೋನೇಷ್ಯಾ ಬೇರೆ ಬೇರೆ ದೇಶಗಳಿಂದ ಇದು ಫಸ್ಟ್ ಅಲ್ಲ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ರಾಜ್ಯದಲ್ಲೂ ಹೌದು ಕೇಂದ್ರದಲ್ಲೂ ಹೌದು ಇಂಪೋರ್ಟ್ ಆಗಿದೆ ಅದರ ರೇಟ್ಸ್ ನ ಮಾನಿಟರ್ ಮಾಡಬೇಕು ಮತ್ತು ಎರಡನೇದು ಅವರು ತಂದು ಮಾಡಿದಾಗ ಕಲ್ಲಿದ್ದಲು ಏನಾದ್ರು ತರ್ಬೋದು ನಾಳೆ ಈಗ ಕರ್ನಾಟಕದಲ್ಲೂ ಕಲ್ಲಿದ್ದಲು ತರ್ತೀವಿ ಅಂತಿದ್ದೀರಿ ಹಾಗೇನಾಗತ್ತೆ ನೋಡೋಣ ರೇಟ್ ಏನಾಗತ್ತೆ ಅಂತ ನಂಬರ್ ಟು ಕಲ್ಲಿದ್ದಲು ಅವ್ರು ಇಲ್ಲಿಂದ ಏನಾದ್ರು ತರ್ಬೋದು ಏನಂತ ಪವರ್ ಪರ್ಚೇಸ್ ಅಗ್ರಿಮೆಂಟ್ ಆಗಿರಬೇಕು ಆಯಾ ರಾಜ್ಯಗಳ ಜೊತೆ ಪವರ್ ಪರ್ಚೇಸ್ ಅಗ್ರಿಮೆಂಟ್ ಯಾವ ರೇಟಲ್ಲಾಗಿದೆಯೋ ನಮ್ಮ ರಾಜ್ಯದಲ್ಲಿ ಕೆಲವು ಸೋಲಾರ್ ಪವರು ಈಗಲೂ ಹೈಯರ್ ಇದೆ ಯಾಕಂದ್ರೆ ಅವತ್ತಿನ ರೇಟಲ್ಲಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಚೇಂಜ್ ಮಾಡೋಕ್ಕಾಗಲ್ಲ ಅದನ್ನ ಗೊತ್ತಿಲ್ಲ ಇದು ಚೆಕ್ ಮಾಡಿಸ್ಬೇಕು ಅದನ್ನ ಅಷ್ಟೇ ಹಾ ಕಣ್ಣಾಮುಚ್ಚಾಲೆ ರಾಜ್ಯದಲ್ಲಿ ಲೋಡ್ ಶೆಡ್ಡಿಂಗು ಚೀಫ್ ಮಿನಿಸ್ಟರ್ ಹೇಳಿದ್ದು ಐದೈದು ಗಂಟೆ ಕೊಟ್ರಿ ರೈತರಿಗೆ ಏನಿಲ್ಲ ನಮ್ಮವರೆಲ್ಲ ಚೆಕ್ ಮಾಡಿದ್ರಂತೆ ಹೋಗಿ ಏನರಪ್ಪ ಎಲ್ಲ ಖುಷಿಯಾಗಿದ್ದೀರಿ ಐದು ಐದು ಗಂಟೆ ಯಾವ ಐದು ಗಂಟೆ ಮೂರು ನಾಲ್ಕು ಸರಿ ಮರಿಯಾದ ಬಾಕಿ ಇತ್ತು ಅಂತ ಕೆಲವು ಹುಡುಗರು ಹೇಳ್ತಿದ್ರು ಮೂರು ಮೂರು ಗಂಟೆ ಬಂದರೆ ಕಷ್ಟ ಆಗ್ತಿದೆ ರಾತ್ರಿ ಹೋತ್ತಂದ್ರೆ ಬೆಳೆ ಉಳಿಸ ಏನಿದೆ ನಮ್ಮ ಕಷ್ಟ ಅಂತ ಅವರು ಅಂತಾರೆ ಟೊಮೊಟೊ ಒಣಗ್ತಾ ಇದೆ ಅಲ್ಲಿ ನೋಡಿ ಸರ್ ಅಲ್ಲಿ ಟಮೊಟೊ ಒಣಗ್ತಾ ಇದೆ ನೀರು ಸರಿಯಾಗಿ ಬಿಡ್ತಾ ಇಲ್ಲ ಕರೆಂಟು ಇಲ್ಲ ನೀರೇನು ಇದೆ ಕರೆಂಟ್ ಟೈಮಿಗೆ ಕೊಡ್ತಾ ಇಲ್ಲ ಅವರು ನೈಟಲ್ಲೂ ಒಂದು ಗಂಟೆ ಇಲ್ಲ ಎರಡು ಗಂಟೆಗೆ ಇಲ್ಲ ಹನ್ನೆರಡು ಗಂಟೆ ಅವ್ರಿಗೆ ಇಷ್ಟ ಬಂದಂಗೆ ಕರೆಂಟ್ ಕೊಡ್ತಾ ಇದ್ದಾರೆ ಒಂದು ಅವರು ಇಲ್ಲ ಎರಡು ಅವರ್ ಬಿಡ್ತಾ ಇದ್ದಾರೆ ಇದು ಹೈ ಟೈಮ್ ಇದು ರೈತರಿಗೆ ಈಗ ಕರೆಂಟು ರಾತ್ರಿಯೇ ಬೇಕು ಅಂತೇನಿಲ್ಲ ಡೇನಲ್ಲಿದ್ದರೆ ಕರೆಕ್ಟ್ ಅವ್ರಿಗೆ ರಾತ್ರಿ ಇರಲೇ ಇರಲೇಬಾರದು ಆ್ಯಕ್ಚುಲಿ ಕರೆಂಟು ಯಾಕೆ ಕತ್ಲಲ್ಲಿ ಹಾವೋ ಗೀವೋ ಹೋಳೋ ಇಪ್ಪಟ್ಟೆ ಜೊತೆ ಕಚ್ಚಿಸ್ಕೊಂಡು ಹಾಗಾಗಿ ಈ ಸೋಲಾರ್ ಪಂಪ್ ಸೆಟ್ಸ್ ಬಂದಿರೋದ್ರಿಂದ ಟೆಕ್ನಾಲಜಿ ನಮ್ಮ ಹತ್ರ ಅವೈಲಬಲ್ ಇರೋದ್ರಿಂದ ವಂಡರ್ಫುಲ್ ಟೈಮ್ ಟು ಪುಷ್ ಇಟ್ ಅದನ್ನ ಡೋಂಟ್ ಡಿಪೆಂಡ್ ಆನ್ ದಿಸ್ ಪವರ್ ಸಮಯ ನಾನು ಸೋಲಾರ್ ಪವರ್ ಮಾಡ್ತೀನಿ ಅಂತ ಇರೋ ನೀವು ಬುದ್ಧಿವಂತರು ಸಾವಿರದ ಐನೂರು ಮಾಡಿ ಐನೂರು ಮೆಗಾವ್ಯಾಟ್ ಖರ್ಚಿನ ಯೂಸ್ ಮಾಡಕ್ಕಾಗತ್ತ ನೋಡಿ

ಅಂತ ಡಿ ಪಿ ಆರ್ ಹಾಕಿದಾರೆ ಯಾಕ್ರೀ ಅಂದ್ರೆ ಅದು ಪಾರಂಪರಿಕ ಕಟ್ಟಡ ಯಾವುದು ವಿಧಾನಸೌಧ ವಿಕಾಸ್ ಸೌಧ ಪಾರಂಪರಿಕ ಅಲ್ಲ ಎಮ್ ಎಸ್ ಬಿಲ್ಡಿಂಗು ಅಲ್ಲಿ ಅದು ನನ್ನ ಪ್ರಕಾರದಲ್ಲಿ ನನ್ನ ಪ್ರಕಾರದಲ್ಲಿ ಆ ಬಿಲ್ಡಿಂಗನ್ನ ಓಕೆ ಹಾಗಾಗಿ ಮಾಡಿಕೊಡದು ಅಂದ್ಬಿಟ್ಟಿದ್ದಾರೆ ಬಟ್ ಬಹಳ ಜನ ಎರಡು ಪ್ರಶ್ನೆ ಸರ್ ಒಂದು ಸಚಿವರು ಪೂಜೆ ಮಾಡುವಾಗ ಕುಂಬಳಕಾಯಿನ್ನ ತಿರ್ಕ್ಸಿ ತಿರುಕ್ಸಿ ತಿರುಗ್ಸಿ ಪೂಜೆ ಮಾಡ್ಕೊಂಡಿದಾರಲ್ಲ ವಿಶುಯಲ್ ತೋರಿಸ್ಬೇಕಾ ನಮ್ಮ ಹತ್ರ ಇದೆ ಕಚೇರಿ ಸಮಯ ಬಂದಾಗ ತೋರಿಸೋಣ ನಮ್ಮ ಹತ್ರ ಎಲ್ಲ ದಾಖಲೆ ಇದೆ ಟೈಮ್ ಬಂದಾಗ ತೋರಿಸ್ತೀವಿ ಹಂಗೆ ಹೇಳ್ಬೇಕಾ ಅಥವಾ ತೋರಿಸ್ಬೇಕಾ ಸರ್ ಹಾಂ ಅದನ್ನು ಮಾಡ್ಬೋದು ಇದಕ್ಕೆ ಯಾಕೆ ಮಾಡಬಾರ್ದು ಅಂತ ಕೆಲವರು ಪ್ರಶ್ನೆ ಇನ್ನು ಕೆಲವರು ಅಲ್ಲಿ ನಾವು ಅರ್ಶನಾ ಕುಂಕುಮ ಹಾಕ್ಕೊಂಡು ಅದನ್ನು ಇದು ಮಾಡಿಬಿಟ್ಟು ದೃಷ್ಟಿ ತೆಗೆದುಬಿಟ್ಟು ತಗೊಂಡೋಗ ಬೇರೆ ಕಡೆ ಹೊಡಿತೀವಿ ನಿಮ್ಗೆ ಏನು ಕಷ್ಟ ಅಂತ ಇನ್ನು ಕೆಲವರು ಕೆಲವರು ಇದು ನಮ್ಮ ಹಿಂದೂ ಪದ್ಧತಿ ಪರಂಪರೆಗಳ ಮೇಲೆ ನಡೆಸ್ತಾ ಇರುವ ನೇರ ದಾಳಿ ಮುಂದುವರಿದ ದಾಳಿ ರಾಕೆಟ್ ದಾಳಿ ಅಂತ ಬೇಡ ಅಂತ ಇನ್ನೊಬ್ಬರು ನೋಡೋಣ ಏನ್ ಮಾಡ್ತಾರೆ ಅಂತ ಇತ್ತೀಚೆಗೆ ನಮ್ಮ ಅಗಲಿದ ಹಿರಿಯ ಪತ್ರಕರ್ತ ಕೆ ಸಚ್ಚಿದಾನಂದ ಮೂರ್ತಿ ಅವರ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮ ಇವತ್ತು ಬೆಂಗಳೂರಿನ ಗಾಂಧಿ ಭವನದಲ್ಲಿ ನಡೆಯಿತು ಸಚಿವ ನೆನಪು ಅನ್ನೋ ಹೆಸರಿನಲ್ಲಿ ಸಂತಾಪ ಸೂಚನಾ ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರು ಹಿರಿಯ ಅಧಿಕಾರಿಗಳು ನಿವೃತ್ತರು ಅಲ್ಲಿ ಒಡನಾಡಿಗಳು ಕುಟುಂಬದವರು ಎಲ್ಲ ಭಾಗವಹಿಸಿದ್ರು ಅವ್ರನ್ನ ಎಲ್ಲರೂ ಒಂದೇ ಸಮ ಒಂದೇ ಥರ ಅಂದರೆ ಎಷ್ಟು ಅದ್ಭುತವಾದ ಮನಸ್ಸಿನ ವ್ಯಕ್ತಿ ಅಂತ ನೆನಪಿಸ್ಕೊಂಡ್ರು ನಾನು ನೋಡಿದ್ದೇನಪ್ಪ ಅಂತಂದ್ರೆ ಅವರು ಸರಳತೆ ಸಜ್ಜನಿಕೆ ಮತ್ತು ಪ್ರತಿರೂಪವೇ ಸಂಚಿದ ಅವರು ಎಷ್ಟೇ ವಿಚಾರ ಪೂರಿತವಾಗಿರಲಿ ಮತ್ತೊಂದಾಗಿರಲಿ ಅದಕ್ಕೆ ತೋಷ ಕೊಡಿಸಿದ್ರು ಯಾರಿಗೆ ಏನೇ ಕೊಟ್ಟಿದ್ರು ಕೂಡ ಹೌದಾ ಅಂತೇಳಿ ಇಲ್ಲ ಅಂತ ಹೇಳಿದವ್ರೆ ಆ ಕಾವೇರಿಗಾಗಿ ಕರವೇ ಕಾರ್ಯಕರ್ತರು ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ರು ಪ್ರಧಾನಿ ಮಧ್ಯಪ್ರವೇಶಿಸಬೇಕು ಪ್ರವೇಶಿಸಬೇಕು ಮಳೆ ಕೊರತೆ ವರ್ಷದಲ್ಲಿ ನೀರು ಹಂಚಿಕೆ ಸಂಕಷ್ಟ ಸೂತ್ರವನ್ನು ರಚನೆ ಮಾಡಬೇಕು ಅಂತಂದ್ರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ನಿವಾಸಕ್ಕೂ ಭೇಟಿ ಕೊಟ್ಟರು ಜಲಶಕ್ತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ಗೂ ಮನವಿಯನ್ನು ಸಲ್ಲಿಕೆ ಮಾಡಿದರು ಈ ವೇಳೆ ಪ್ರಹ್ಲಾದ್ ಜೋಶಿ ಅವರು ಮಾತನಾಡಿ ಕರ್ನಾಟಕ ತಮಿಳುನಾಡು ಒಟ್ಟಿಗೆ ಬಂದರೆ ಮೇಕದಾಟಿ ಯೋಜನೆ ಅನುಮತಿ ಕೊಡಿಸ್ತೀವಿ ಅಂತ ಹೇಳಿದರು ಅವರು ಸಂಕಷ್ಟ ಸೂತ್ರದ ಬಗ್ಗೆ ಮತ್ತು ಮೇಕೆದಾಟು ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಇದು ಎರಡೂ ರಾಜ್ಯ ಸರ್ಕಾರಗಳು ಒಪ್ಪಬೇಕು ಎರಡೂ ರಾಜ್ಯ ಸರ್ಕಾರ ಒಪ್ಪಬೇಕು ಪೊಲಿಟಿಕಲ್ ಇದದು ಅಲ್ಲಿರುವ ಮುಖ್ಯಮಂತ್ರಿಗಳು ಇಲ್ಲಿರುವ ಮುಖ್ಯಮಂತ್ರಿಗಳು ಪರಸ್ಪರ ಸರ್ಕಾರಗಳು ಒಪ್ಪಬೇಕು ನೀವು ಒಟ್ಟಿಗೆ ಕೂತು ಇದನ್ನು ಒಂದು ಬೇಸಿಕ್ಕಾಗಿ ಇನ್ ಪ್ರಿನ್ಸಿಪಲ್ ಒಪ್ಪಿದರೆ ವಿರೋಧ ಮಾಡ್ತೀರ ಕೊಡಗಿನ ಕಾವೇರಿನಲ್ಲಿ ತಲಕಾವೇರಿಯಲ್ಲಿ ನಿನ್ನೆ ಮಧ್ಯರಾತ್ರಿ ಒಂದು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಬ್ರಹ್ಮಕೊಂಡಿಕೆಯಲ್ಲಿ ತೀರ್ಥೋದ್ಭವ ಆಯಿತು ಬಹಳ ಜನ ವಿ ಪಿಗಳೆಲ್ಲ ಭೇಟಿ ಕೊಟ್ಟು ಭಾಗವಹಿಸಿ ದರ್ಶನವನ್ನ ಪಡೆದ್ರು ಮೈಸೂರು ದಸರಾ ಜಂಬೂಸವಾರಿ ಮೆರವಣಿಗೆ ಪಂಜಿನ ಕವಾಯತ್ತು ವೀಕ್ಷಣೆಗೆ ಇಂದಿನಿಂದ ಟಿಕೆಟ್ ಮಾರಾಟ ಮಾಡಲಾಗುತ್ತಿದೆ ಮೈಸೂರು ದಸರಾ ಡಾಟ್ ಜಿಒವಿ ಡಾಟ್ ಇನ್ ಮೂಲಕ ಟಿಕೆಟ್ ಖರೀದಿ ಮಾಡಬಹುದು ಆನ್ಲೈನ್ ಹೊರತುಪಡಿಸಿ ಬೇರೆ ಎಲ್ಲ ಕಡೆ ಟಿಕೆಟ್ ಸಿಗೋದಿಲ್ಲ ಒಬ್ಬರಿಗೆ ಎರಡು ಗೋಲ್ಡ್ ಕಾರ್ಡ್ ಒಬ್ಬರಿಗೆ ಎರಡು ಪಾಸ್ ಖರೀದಿಗೆ ಮಾತ್ರ ಅವಕಾಶ ಇರುತ್ತೆ ದಸರಾ ಪ್ರಯುಕ್ತ ಬೆಂಗಳೂರು ಬಯಪನಹಳ್ಳಿ ವಾಸ್ಕೊಡೆಗಾಮ ನಡುವೆ ವಿಶೇಷ ರೈಲು ಸೇವೆಯನ್ನು ಕಲ್ಪಿಸಲಾಗಿದೆ ಯುವ ದಸರಾ ಮಹಿಳಾ ದಸರಾ ಪೊಲೀಸ್ ಬ್ಯಾಂಡ್ ಗಮನ ಸೆಳೆಯಿತು ಅತ್ತ ಚಾಮರಾಜನಗರದ ಚಾಮರಾಜೇಶ್ವರ ದೇವಾಲಯದಿಂದ ಪ್ರವಾಸಿ ಮಂದಿರದವರೆಗೆ ಮ್ಯಾರಥಾನ್ ಆಯೋಜನೆ ಮಾಡಲಾಗಿತ್ತು ಚೀನಾದಲ್ಲಿ ನಡೆದ ಹತ್ತೊಂಬತ್ತನೇ ಏಷ್ಯನ್ ಗೇಮ್ಸ್ನಲ್ಲಿ ಪದಕ ಪಡೆದಂತಹ ಕನ್ನಡಿಗ ಕ್ರೀಡಾಪಟುಗಳಿಗೆ ಇವತ್ತು ತರಬೇತುದಾರರಿಗೆ ಅವರು ಇಬ್ಬರಿಗೂ ಪುರಸ್ಕಾರವನ್ನು ಮುಖ್ಯಮಂತ್ರಿಗಳು ನೀಡಿದರು ಸನ್ಮಾನ ಮಾಡಿದ್ರು ಕಷ್ಟ ಪದಕಗಳನ್ನು ಗೆಲ್ಲೋದು ಈ ಕಾಲದಲ್ಲಿ ಅದನ್ನು ನೀವು ಗೆದ್ದಿದ್ದೀರಿ ಒಲಿಂಪಿಕಲ್ಲೂ ಹೀಗೆ ಕಷ್ಟಪಟ್ಟು ಗೆಲ್ಲರಿ ಬೇರೆ ಬೇರೆ ಇಲಾಖೆಯಲ್ಲಿ ಒಂದು ಎರಡು ಪರ್ಸೆಂಟ್ ಉದ್ಯೋಗ ಮೀಸಲಾತಿ ಕೊಡೋ ಬಗ್ಗೆಯೂ ಕೂಡ ನಾನು ತೀರ್ಮಾನ ಮಾಡ್ತೀನಿ ಅಂತ ಅಂದರು ಕಾರ್ಯಕ್ರಮದಲ್ಲಿ ಕ್ರೀಡಾ ಮಂತ್ರಿ ನಾಗೇಂದ್ರ ಹಾಗೂ ಅವರ ಸಿಎಂ ಕಾರ್ಯದರ್ಶಿ ಗೋವಿಂದರಾಜ್ ಹಾಜರಿದ್ದರು